Hi, all my honorable viewers and all my dear students. This is the third part of my video on direct and indirect speech or reported speech. And I'll be solving question papers in this video and the next video. I'll be making two more videos on direct and indirect speech or reported speech because I have to solve question papers of my third semester students or for my third semester students. ನಾನು ನನ್ನ ಥರ್ಡ್ ಸೆಮಿಸ್ಟರ್ ತುಮಕೂರು ಯೂನಿವರ್ಸಿಟಿ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಾಗಿ ಕ್ವಶನ್ ಪೇಪರ್ಸ್ನ ನಾಲ್ಕು ಕ್ವಶನ್ ಪೇಪರ್ಸ್ ಇದೆ. ಈ ವಿಡಿಯೋದಲ್ಲಿ ಎರಡು ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಎರಡು ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಒಂದ್ಸಾರಿ ನೋಡ್ಕೊಂಬಿಡಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್. ಇದರಲ್ಲಿ ನೋಡಿ, ಈ ರೀತಿ ಇರುತ್ತೆ ಸೆಂಟೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಒಂಬತ್ತನೇ ಪ್ರಶ್ನೆ ಕ್ವಶನ್ ಪೇಪರಲ್ಲಿ, ಚೇಂಜ್ ದಿ ಫಾಲೋಯಿಂಗ್ ಅಥವಾ ರೀರೈಟ್ ದಿ ಐ ಮೀನ್ ರಿಪೋರ್ಟ್ ದ ಫಾಲೋಯಿಂಗ್ ಅಂತ ಕೂಡ ಕೊಡ್ತಾರೆ. ರಿಪೋರ್ಟ್ ದ ಫಾಲೋಯಿಂಗ್ ಅಥವಾ ಚೇಂಜ್ ದ ಫಾಲೋಯಿಂಗ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ನೋಡಿ, ಸಿಕ್ಸ್ ಇಂಟು ಒನ್, ಸಿಕ್ಸ್ ಮಾರ್ಕ್ಸ್ ಇದೆ. ಈ ಥರ ನೋಡೋರು ಆರು ವಾಕ್ಯಗಳು ಇಂಡಿಪೆಂಡೆಂಟ್ ಸೆಂಟೆನ್ಸಸ್ ಕೊಡ್ತಾರೆ. ಇಲ್ಲಿ ಈ ಡಬಲ್ ಇನ್ವರ್ಟೆಡ್ ಕಮಾಸ್ ಅಲ್ಲಿ ಇದೆಯಲ್ಲ, ಇದು ಡೈರೆಕ್ಟ್ ಸ್ಪೀಚಲ್ಲಿ ಇದೆ. ನೋಡಿ, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಈ ವಾಕ್ಯದಲ್ಲಿ. ಇಲ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ಇಲ್ಲಿ ಆ ಯು ಎ ಡಾಕ್ಟರ್, ಇವೆಲ್ಲ ಡೈರೆಕ್ಟ್ ಸ್ಪೀಚಲ್ಲಿ ಇರುತ್ತೆ. ಇವುಗಳನ್ನು ನೀವು ಚೇಂಜ್ ಮಾಡಬೇಕಂದ್ರೆ ಹೊರಗಡೆ ಭಾಗ ಬಹಳ ಮುಖ್ಯ. ಯಾವುದು? ನೋಡಿ, ಆನಂದ್ ಸೆಡ್, ಕಿರಣ್ ಸೆಡ್, ಇವು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೂ ಇದಕ್ಕೂ ಅವಿನಾಭಾವ ಸಂಬಂಧ ಇರುತ್ತೆ. ನಾನು ಒಂದೊಂದಾಗಿ ವಾಕ್ಯಗಳು ತೆಗೆದುಕೊಳ್ತೇನೆ. ಅದಕ್ಕೆ ಮುಂಚಿತವಾಗಿ ಒಂದು ಮತ್ತೊಮ್ಮೆ ರೂಲ್ಸ್ನ ನಾನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ರವಿ ಸೆಡ್ ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಡೈರೆಕ್ಟ್ ಸ್ಪೀಚಲ್ಲಿ ಇರುತ್ತೆ. ನೋಡಿ, ಡೈರೆಕ್ಟ್ ಸ್ಪೀಚು, ಇದರಲ್ಲಿ ಬದಲಾವಣೆಗಳಾಗುತ್ತೆ. ಆಮೇಲೆ ಅದಕ್ಕೆ ಮುಂಚಿತವಾಗಿ ಈ ಡೈರೆಕ್ಟ್ ಸ್ಪೀಚಲ್ಲಿರುವ ವಾಕ್ಯ ಎಂಥ ವಾಕ್ಯ? ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್ ಟೈಪ್ಸ್ ಆಫ್ ಸೆಂಟೆನ್ಸಸ್ಸಲ್ಲಿ ಒಂದಿರುತ್ತೆ. ನೋಡಿ, ಫುಲ್ ಸ್ಟಾಪ್ ಕೊನೆಯಲ್ಲಿದ್ದು ಸಬ್ಜೆಕ್ಟು ವರ್ಬ್ ಇದ್ದರೆ ಅಸರ್ಟಿವ್ ಸೆಂಟೆನ್ಸ್. ಇವು ಇಂಪಾರ್ಟೆಂಟ್, ಇದು ಇದನ್ನು ನೀವು ಬೈ ಹಾರ್ಟ್ ಮಾಡಲೇಬೇಕು. ಅದಕ್ಕೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನೋಡಿ, ಡೈರೆಕ್ಟ್ ಸ್ಪೀಚಲ್ಲಿ ಕೊನೆಯಲ್ಲಿ ಫುಲ್ ಸ್ಟಾಪ್ ಇದ್ದು ಸ್ಟಾರ್ಟಿಂಗಲ್ಲಿ ಸಬ್ಜೆಕ್ಟ್ ವರ್ಬ್ ಇದ್ದರೆ ಅಸರ್ಟಿವ್ ಸೆಂಟೆನ್ಸ್. ನೋಡಿ, ಇಲ್ಲಿದೆ ನೋಡಿ, ಫುಲ್ ಸ್ಟಾಪ್ ಇದೆ. ಇಲ್ಲಿ ಡಬಲ್ ಇನ್ವರ್ಟೆಡ್ ಕಮಾಸ್ ಒಳಗಡೆ ನೋಡಬೇಕು, ಈ ಕಡೆ ಬರ್ಕೂಡ್ದು ನೀವು, ಇಷ್ಟು ಒಳಗಡೆ ನೋಡಬೇಕು. ನೋಡಿ, ಸಬ್ಜೆಕ್ಟು ವರ್ಬ್ ಅಸರ್ಟಿವ್ ಸೆಂಟೆನ್ಸ್. ಅದಕ್ಕೆ ಒಂದು ವಿಧಾನ ಇದೆ ಚೇಂಜ್ ಮಾಡೋಕ್ಕೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ. ಒಂದು ವೇಳೆ ಅದು ಅಸರ್ಟಿವ್ ಆಗದೆ ಇದ್ದರೆ ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತಾ. ನೋಡಿ, ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ವಾಕ್ಯದ ಕೊನೆಯಲ್ಲಿ ಫುಲ್ ಸ್ಟಾಪ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಸಬ್ಜೆಕ್ಟ್ ಇರಲ್ಲ, ವರ್ಬ್ ಇರುತ್ತೆ, ಆ ವರ್ಬ್ ಆ್ಯಕ್ಷನ್ ವರ್ಬ್ ಆಗಿರುತ್ತೆ, ಅದು ವಿ ಒನ್ ಫಾರ್ಮಲ್ ಇರುತ್ತೆ. ನೋಡಿ, ಇಲ್ಲಿ ಬರೆಸಿದ್ದೀನಿ. ಇಂಪರೇಟಿವ್ ಅಂದರೆ ಏನು? ಡಬಲ್ ಇನ್ವರ್ಟೆಡ್ ಕಮಾಸಲ್ಲಿರೋದು ಡೈರೆಕ್ಟ್ ಸ್ಪೀಚು, ಅದರಲ್ಲಿ ಆ ವಾಕ್ಯದಲ್ಲಿ ಕೊನೆಯಲ್ಲಿ ಫುಲ್ ಸ್ಟಾಪ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ವಿ ಒನ್ನಲ್ಲಿ ಇರುತ್ತೆ, ಅದು ಇಂಪರೇಟಿವ್. ಅದನ್ನು ಹೆಂಗೆ ಚೇಂಜ್ ಮಾಡಬೇಕು? ಅದಕ್ಕೆ ಒಂದು ಮೆಥಡ್ ವಿಧಾನ ಇದೆ. ಅಥವಾ ಡಬಲ್ ಇನ್ವರ್ಟೆಡ್ ಕಮಾಸಲ್ಲಿರುವ ಡೈರೆಕ್ಟ್ ಸ್ಪೀಚು ಇಂಟರೋಗೇಟಿವ್ ಸೆಂಟೆನ್ಸ್ ಇದ್ದರೆ ಎರಡು ಥರ ಇರುತ್ತೆ. ಇಂಟರೋಗೇಟಿವ್ ಅಂದರೆ ಒಂದು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ, ಡಬ್ಲ್ಯೂ ಎಚ್ ವರ್ಡ್ ಸ್ಟಾರ್ಟ್ ಆಗಿರುತ್ತೆ, ಆಮೇಲೆ ವಿ ಪ್ಲಸ್ ಎಸ್ ಫಾರ್ಮಲ್ ಇರುತ್ತೆ. ನೋಡಿ, ಇಲ್ಲಿ ಎಸ್ ಪ್ಲಸ್ ವಿ ಇರುತ್ತೆ, ಇಲ್ಲಿ ವಿ ಪ್ಲಸ್ ಎಸ್ ಬಂದಿರುತ್ತೆ. ವರ್ಬ್ ಆದಮೇಲೆ ಸಬ್ಜೆಕ್ಟ್, ಒಂದು ಕ್ವಶನ್ ವರ್ಡ್ ಇರುತ್ತೆ, ವೈ, ವಾಟ್, ವಿಚ್, ವೇರು, ಹೌ, ಹೂ ಇದ್ದು ಅದರ ಪಕ್ಕ ಫಸ್ಟ್ ವರ್ಬ್ ಬಂದಿರುತ್ತೆ, ಆಮೇಲೆ ಸಬ್ಜೆಕ್ಟ್ ಬಂದಿರುತ್ತೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಇದನ್ನು ಚೇಂಜ್ ಮಾಡಬೇಕಂದ್ರೆ ಇದಕ್ಕೆ ಒಂದು ವಿಧಾನ ಇದೆ, ಇಂಟರೋಗೇಟಿವ್. ಆಮೇಲೆ ಇನ್ನೊಂದು ಇಂಟರೋಗೇಟಿವ್ ಎಸ್ ಆರ್ ನೋ ಟೈಪ್ ಅಂತಾರೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿ, ಕ್ವಶನ್ ವರ್ಡ್ ಇರಲ್ಲ, ವೈ, ವಿಚ್, ಹೌ ಇರಲ್ಲ, ಸ್ಟಾರ್ಟಿಂಗಲ್ಲಿ ವಿ ಪ್ಲಸ್ ಎಸ್. ನೋಡಿ, ಇದಿರುತ್ತೆ, ಇದಿರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ವಿ ಪ್ಲಸ್ ಎಸ್ ಇರುತ್ತೆ, ಉಳಿದ ಪದಗಳು ಕ್ವಶನ್ ಮಾರ್ಕ್ ಇರುತ್ತೆ. ಇದನ್ನು ಚೇಂಜ್ ಮಾಡಬೇಕೆಂದ್ರೆ ಇದಕ್ಕೆ ಒಂದು ವಿಧಾನ ಇದೆ. ಕೊನೆಯದು ಡಬಲ್ ಇನ್ವರ್ಟೆಡ್ ಕಮಾಸಲ್ಲಿರೋ ಡೈರೆಕ್ಟ್ ಸ್ಪೀಚು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂದರೆ ವಾಕ್ಯ ಡಬಲ್ ಇನ್ವರ್ಟೆಡ್ ಕಮಾಸ್ ವಾಕ್ಯದ ಕೊನೆಯಲ್ಲಿ ಆಶ್ಚರ್ಯಾರ್ಥಕ ಚಿಹ್ನೆ ಇರುತ್ತೆ, ಅದಕ್ಕೆ ಹತ್ತಿರದಲ್ಲಿ ಸಬ್ಜೆಕ್ಟ್ ವರ್ಬ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸಬ್ಜೆಕ್ಟ್ ವರ್ಬ್ ಇಲ್ಲಿರುತ್ತೆ. ಅರ್ಥ ಆಗ್ತಾ ಇದೆಯಾ?
ನೋಡಿ, ಫುಲ್ ಸ್ಟಾಪ್ ಎಸ್ ಪ್ಲಸ್ ವಿ ಇದ್ದರೆ ಅಸರ್ಟಿವ್ ಸೆಂಟೆನ್ಸ್, ಅದಕ್ಕೆ ಒಂದು ವಿಧಾನ. ಫುಲ್ ಸ್ಟಾಪ್ ವಿ ಒನ್ ಇದ್ದರೆ ಇಂಪರೇಟಿವ್ ಸೆಂಟೆನ್ಸ್, ಅದಕ್ಕೆ ಒಂದು ವಿಧಾನ. ಕ್ವಶನ್ ಮಾರ್ಕ್ ಕೊನೆಯಲ್ಲಿದ್ದು ಡಬ್ಲ್ಯೂ ಎಚ್ ವರ್ಡ್ ವಾಟ್ ವಿಚ್ ವೇರ್ ಹೌ ಇದ್ದು ಈ ಎಸ್ ಪ್ಲಸ್ ವಿ ಉಲ್ಟಾ ಆಗಿರುತ್ತೆ, ವರ್ಬ್ ಪಕ್ಕ ಸಬ್ಜೆಕ್ಟ್ ಇರುತ್ತೆ, ಅದಕ್ಕೆ ಒಂದು ವಿಧಾನ. ನಾಲ್ಕನೇದು ಡಬಲ್ ಇನ್ವರ್ಟ್ ಕಮಾಸಲ್ಲಿರೋ ಡೈರೆಕ್ಟ್ ಸ್ಪೀಚ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಬಂದಿರಲ್ಲ ಬರೀ ವಿ ಪ್ಲಸ್ ಎಸ್ ಇರುತ್ತೆ, ವರ್ಬ್ ಪಕ್ಕ ಸಬ್ಜೆಕ್ಟ್ ಇರುತ್ತೆ. ಅದನ್ನು ಚೇಂಜ್ ಮಾಡಬೇಕಂದ್ರೆ ಅದಕ್ಕೆ ಒಂದು ವಿಧಾನ. ಆಮೇಲಿಂದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ವಾಕ್ಯದ ಕೊನೆಯಲ್ಲಿ ಆಶ್ಚರ್ಯಾರ್ಥಕ ಚಿಹ್ನೆ ಇರುತ್ತೆ, ಅದರ ಹತ್ತಿರದಲ್ಲೇ ಸಬ್ಜೆಕ್ಟ್ ವರ್ಬ್ ಇರುತ್ತೆ, ಇಲ್ಲಿ ಬೇರೆ ಪದಗಳು ಬಂದಿರುತ್ತೆ. ಹೌ ಬ್ಯೂಟಿಫುಲ್, ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್, ಹಂಗಿರುತ್ತೆ. ಡಬಲ್ ಇನ್ವರ್ಟೆಡ್ ಕಮಾಸ್ಗೆ ಹತ್ತಿರದ ಸಬ್ಜೆಕ್ಟ್ ವರ್ಬ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಇರಲ್ಲ. ಅಸರ್ಟಿವ್ ಸೆಂಟೆನ್ಸಲ್ಲಿ ಕೊನೆಯಲ್ಲಿ ಫುಲ್ ಸ್ಟಾಪು, ಸ್ಟಾರ್ಟಿಂಗಲ್ಲಿ ಸಬ್ಜೆಕ್ಟ್ ವರ್ಬ್ ಇರುತ್ತೆ. ಆದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಎಕ್ಸ್ಕ್ಲಮೇಟರಿ ವರ್ ಪಕ್ಕದಲ್ಲಿ ಸಬ್ಜೆಕ್ಟ್ ವರ್ಬ್ ಇರಬೇಕು, ಇರಲೇಬೇಕು, ಇಲ್ಲ ಅಂದರೆ ನೀವು ಅದನ್ನು ತಂದುಕೋಬೇಕು ಕಲ್ಪನೆ ಮಾಡಿಕೊಂಡು. ಗೊತ್ತಾಗ್ತಿದೆಯಾ? ಓಕೆ. ನಂತರ ಕೆಲವು ಬದಲಾವಣೆಗಳ ಬಗ್ಗೆ ನಾವು ಮಾತಾಡೋಣ. ಚೇಂಜಸ್ ಟು ಬಿ ಮೇಡ್ ಇನ್ ದ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚಲ್ಲಿರುವ ವಾಕ್ಯದಲ್ಲಿ ಚೇಂಜಸ್ ಏನಪ್ಪ ಅಂದರೆ, ಒಂದು ವೇಳೆ ವಾಕ್ಯದಲ್ಲಿ ಇಲ್ಲಿ ನೋಡಿ, ಇಲ್ಲಿ ವಾಕ್ಯದಲ್ಲಿ ಐ ಫಸ್ಟ್ ಪರ್ಸನ್ ನಾನು ಇವೆಲ್ಲ ಕೊಟ್ಟಿದ್ದೀನಿ. ಈಗ ನೋಡಿ ಇಲ್ಲಿ ಪ್ರಥಮ ಪುರುಷ ಮತ್ತು ದ್ವಿತೀಯ ಪುರುಷದ ನಾಮಪದಗಳಿದ್ದರೆ ಅದು ತೃತೀಯ ಪುರುಷಕ್ಕೆ ಬದಲಾವಣೆ ಆಗಬೇಕು ಡೈರೆಕ್ಟ್ ಸ್ಪೀಚಲ್ಲಿ. ಡೈರೆಕ್ಟ್ ಸ್ಪೀಚಲ್ಲಿ ಪ್ರಥಮ ಮತ್ತು ದ್ವಿತೀಯ ಪುರುಷದ ನಾಮಪದಗಳಿದ್ದರೆ ಅದನ್ನು ಥರ್ಡ್ ಪರ್ಸನ್ ಚೇಂಜ್ ಮಾಡಬೇಕು. ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಡೈರೆಕ್ಟ್ ಸ್ಪೀಚಲ್ಲಿ ಅಂದರೆ ಏನು, ಡಬಲ್ ಇನ್ವರ್ಟೆಡ್ ಕಮಾಸಲ್ಲಿರುವ ವಾಕ್ಯದಲ್ಲಿ ಐ ಅಂತ ಎಲ್ಲಿ ಕಂಡು ಬಂದರೂ ನೀವು ಸ್ಪೀಕರ್ ಕಡೆ ನೋಡಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ ಸ್ಪೀಕರ್ ಮೇಲ ಫೀಮೇಲ ನೋಡ್ಕೊಳ್ಳಿ, ಅವಾಗ ಬದಲಾವಣೆ. ಸ್ಪೀಕರು ಮೇಲಿದ್ದರೆ ಐ ಹೀಗ ಬದಲಾವಣೆ ಮಾಡಬೇಕು, ಸ್ಪೀಕರು ಫೀಮೇಲ್ ಇದ್ದರೆ ಈ ಐಯನ್ನು ಶೀಗೆ ಬದಲಾವಣೆ ಮಾಡಬೇಕು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸ್ಪೀಕರ್ ಇಲ್ಲಿರ್ತಾನೆ ನೋಡಿ, ಈ ಡಬಲ್ ಇನ್ವರ್ಟ್ ಕಮಾಸ್ ವಾಕ್ಯದ ಹೊರಗಡೆ ರವಿ ಹೇಳಿದನು, ರವಿ ಸ್ಪೀಕರ್, ಇವನು ಪುರುಷ. ಹಾಗಾಗಿ ಈ ಐ ಇದೆಲ್ಲ ಫಸ್ಟ್ ಪರ್ಸನು ಸ್ಪೀಕರಿಗೆ ಸಂಬಂಧಪಟ್ಟಿದ್ದು, ಎಲ್ಲ ಪ್ರಥಮ ಪುರುಷದ ನಾಮಪದಗಳು ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು, ಎಲ್ಲ ದ್ವಿತೀಯ ಪುರುಷದ ನಾಮಪದಗಳು ಲಿಸನರ್ಗೆ. ಇಲ್ಲಿ ಲಿಸನರ್ ಕೊಟ್ಟಿಲ್ಲ, ಎಕ್ಸಾಮಲ್ಲಿ ಕೆಲವೊಂದ್ಸಾರಿ ಕೊಟ್ಟಿರ್ತಾನೆ, ಕೆಲವೊಂದ್ಸಾರಿ ಕೊಟ್ಟಿರಲ್ಲ. ಕೊಟ್ಟಿದ್ರೆ ಗಣನಕ್ಕೆ ತೆಗೆದುಕೊಳ್ಳೋಣ, ಕೊಟ್ಟಿಲ್ಲ ಅಂದರೆ ತಲೆ ಕೆಡಿಸ್ಕೋಬಾರ್ದು. ಬಟ್ ಸ್ಪೀಕರ್ ಅಂತ ಇದ್ದೇ ಇರುತ್ತೆ, ಲಿಸನರ್ ಇರುತ್ತೆ, ಕೆಲವೊಮ್ಮೆ ಇರಲ್ಲ, ಅದು ಸ್ಪೀಕರ್ ಇರಲೇಬೇಕು. ಆ ಸ್ಪೀಕರ್ ಇಲ್ಲಿ ರವಿ ಆದ್ದರಿಂದ ಐ ಹೋಗಿ ಹೀ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ನೋಡಿ, ಐ ಇದ್ದರೆ ಆ ಐನ ಬದಲಾವಣೆ ಮಾಡಬೇಕಂದ್ರೆ ಹೀಗನ್ನು ಶೀಗನ್ನು ಮಾಡಬೇಕು. ಇದನ್ನು ತೊಗೋಬೇಕು, ಇದನ್ನು ತೊಗೋಬೇಕಾ? ಸ್ಪೀಕರ್ ನೋಡಿ, ಆ ಸ್ಪೀಕರ್ ಮೇಲಿದ್ದರೆ ಐ ಹೀ ಆಗಬೇಕು, ಸ್ಪೀಕರು ಹೆಣ್ಣು ಮಗು ಇದ್ದರೆ ಆವಾಗ ಐ ಶೀ ಆಗುತ್ತೆ. ಹಾಗೇನೆ ಮೈ, ಡೈರೆಕ್ಟ್ ಸ್ಪೀಚಲ್ಲಿ ಮೈ, ಮೈ ಅಂದರೆ ಕನ್ನಡದಲ್ಲಿ ನನ್ನ, ನನ್ನ ತಂದೆ, ನನ್ನ ಪುಸ್ತಕಗಳು ಅಂತಿರುತ್ತೆ, ನನ್ನ ಕೆಲಸ. ಸೊ ನನ್ನ ಅಂದರೆ ಇದು ಕೂಡ ಪ್ರಥಮ ಪುರುಷನೇ, ಇದು ಪ್ರಥಮ ಪುರುಷ, ಇದು ಪ್ರಥಮ ಪುರುಷ, ಮತ್ತೆ ಸ್ಪೀಕರ್ಗೆ ಸೇರಿದ್ದು. ಸ್ಪೀಕರ್ ಮೇಲಿದ್ದರೆ ಮೈ ಏನಾಗಬೇಕು ಅಂದರೆ ಹಿಸ್ ಆಗಬೇಕು. ಇದನ್ನು ಬಯಟ್ ಮಾಡಬೇಕು, ನೀವು ಕಂಠಪಾಠ ಮಾಡಬೇಕು. ಆಮೇಲೆ ಸ್ಪೀಕರ್ ಫೀಮೇಲ್ ಇದ್ದರೆ ಮೈ ಎಂಬ ಪದವನ್ನು ಹರ್ರಿಗೆ ಮಾಡಬೇಕು. ಇದೆಲ್ಲ ಕಂಠಪಾಠ ಮಾಡಬೇಕು ನೀವು. ಕಷ್ಟ ಇದೆ ಇದು, ಆದರೆ ಅಸಾಧ್ಯವಂತೂ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನೋಡಿ, ನೆಕ್ಸ್ಟು ಮೀ ಇದೆ, ನನಗೆ ಅಥವಾ ನನ್ನನ್ನು. ಇದು ಪ್ರಥಮ ಪುರುಷನೇ, ಮತ್ತೆ ಸ್ಪೀಕರ್. ಎಲ್ಲ ಪ್ರಥಮ ಪುರುಷಗಳು ಇಷ್ಟು ಕೊಟ್ಟಿದ್ದೀನಿ ನೋಡಿ, ಇಷ್ಟು ನೋಡ್ಕೊಳ್ಳಿ, ಐ ಮೈ ಮೀ ವಿ, ಈ ನಾಲ್ಕು ಪ್ರಥಮ ಪುರುಷ. ಈ ನಾಲ್ಕು ಯಾವುದು ಬಂದರೂ ಕೂಡ, ಎಲ್ಲಿ ಬಂದರೂ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು. ಆ ಸ್ಪೀಕರು ಮೇಲ ಫೀಮೇಲ ನೋಡ್ಕೋಬೇಕು. ಮೀ ಇದ್ದರೆ ಸ್ಪೀಕರ್ ಮೇಲಿದ್ದರೆ ಹಿಮ್ಗೆ ಬದಲಾವಣೆ ಮಾಡಿ, ಮೀ ಬಂದಾಗ ಸ್ಪೀಕರ್ ಫೀಮೇಲ್ ಇದ್ದರೆ ಹರ್ಗೆ ಬದಲಾವಣೆ ಮಾಡಿ, ವಿ ಬಂದರೆ ಕಣ್ಣು ಮುಚ್ಚಿಕೊಂಡು, ಸ್ಪೀಕರು ಲಿಸನರು ನೋಡಲೇಬೇಡಿ, ವಿ ಬಂದರೆ ಕಣ್ಣು ಮುಚ್ಕೊಂಡು ದೇ ಅಂತ ಬದಲಾವಣೆ ಮಾಡಿ. ಅರ್ಥ ಆಗ್ತಾ ಇದೆಯಾ?
ಇದು ಸ್ಪೀಕರ್ಗೆ ಸಂಬಂಧಪಟ್ಟ ನಾಮಪದಗಳು. ನಿಮಗೆ ಡೈರೆಕ್ಟ್ ಸ್ಪೀಚಲ್ಲಿ ಈ ಪದಗಳು ಬಂದಿರುತ್ತೆ. ಬಂದರೆ ಇವುಗಳಿಗೆ ಬದಲಾವಣೆ ಮಾಡಬೇಕು. ಮಾಡಬೇಕಂದ್ರೆ ಸ್ಪೀಕರ್ನ ಗಮನಕ್ಕೆ ತೆಗೆದುಕೊಂಡು, ಸ್ಪೀಕರ್ ಪುರುಷನ ಸ್ತ್ರೀನ ನೋಡಿಕೊಂಡು ಇವಕ್ಕೋ ಇವಕ್ಕೋ ಇವುಗಳನ್ನು ಬದಲಾವಣೆ ಮಾಡಬೇಕು. ನಂತರ ದ್ವಿತೀಯ ಪುರುಷಕ್ಕೆ ಬದಲಾವಣೆ ನೋಡಿ, ಯು ಅನ್ನುವುದು ದ್ವಿತೀಯ ಪುರುಷ. ಸೊ ಯು ಜೊತೆಯಲ್ಲಿ ವರ್ಬ್ ಬಂದರೆ, ಯು ಬಂದರೆ ಲಿಸನರ್, ಕೇಳುಗನಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಒಂದು ವೇಳೆ ಎಕ್ಸಾಮಲ್ಲಿ ಕೇಳುಗನ ಹೆಸರು ಕೊಟ್ಟಿಲ್ಲ ಅಂದರೆ, ನಾವು ಅಲ್ಲಿ ಕೇಳುಗನು ಪುರುಷನಿದ್ದಾನೆ, ಹೀ ಇದ್ದಾನೆ ಅಂತ ನಾವು ಕಲ್ಪಿಸ್ಕೋಬೇಕಾಗುತ್ತೆ. ಕೊಟ್ಟರೆ ಅದು ಏಕವಚನನ ಬಹುವಚನನ ಪುಲ್ಲಿಂಗ ಸ್ತ್ರೀಲಿಂಗ ನೋಡ್ಕೋಬೋದು. ಲಿಸನರ್ ಕೊಡದೇ ಇದ್ದರೆ ಹೀ ಅಂತ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನೋಡಿ, ಯು ವರ್ಬ್ ಜೊತೆ ಯು, ಈ ವರ್ಬು ಯುಗೆ ಎಡಭಾಗದಲ್ಲನ ಬಂದಿರ್ಬೋದು, ಯುಗೆ ಬಲಭಾಗದಲ್ಲನ ಬಂದಿರ್ಬೋದು. ಒಟ್ಟಾರೆ ಯು ವರ್ಬ್ ಜೊತೆ ಯು ಬಂದರೆ ಆ ಯುವನ್ನು ಹೀಗನ್ನು ಮಾಡಬೇಕು, ಲಿಸನರು ಪುಲ್ಲಿಂಗ ಇದ್ದರೆ ಹೀಗೆ ಮಾಡಬೇಕು, ಸ್ತ್ರೀಲಿಂಗ ಇದ್ದರೆ ಶೀ ಮಾಡಬೇಕು, ಲಿಸನರ್ ಕೇಳುಗನು ಬಹುವಚನ ಇದ್ದರೆ ದೇಗೆ ಬದಲಾವಣೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ಇದು? ಅಷ್ಟು. ಆಮೇಲೆ ಇದು ಕ್ರಿಯಾಪದವಲ್ಲದ ಯು, ಒಂಟಿ ಸಲಗ ಒಂಟಿಯಾಗಿದೆ ಯು ಬಂದರೆ ಮತ್ತೆ ಲಿಸನರ್ ನೋಡಬೇಕು, ಹಿಮ್ ಹರ್ ಅಥವಾ ದೆಮ್ಮಿಗೆ ಚೇಂಜ್ ಮಾಡಬೇಕು. ಇದು ಅಷ್ಟು ಬರುವುದಿಲ್ಲ, ಇದು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಇದು ಬರೋ ಸಾಧ್ಯತೆ ಇದೆ, ಯುವರ್ ಬರುವ ಸಾಧ್ಯತೆ ಇದೆ. ವರ್ಬ್ ಜೊತೆಯಲ್ಲಿ ಯು ಬರೋ ಸಾಧ್ಯತೆ ಇದೆ, ಯುವರ್. ನಿನ್ನ ಅಥವಾ ನಿಮ್ಮ, ಇದು ದ್ವಿತೀಯ ಪುರುಷ. ಸೊ ಲಿಸನರ್ನ ನೋಡಬೇಕು. ಲಿಸನರ್ನ ಕೊಟ್ಟಿಲ್ಲ ಅಂದರೆ ನಾವು ಅದನ್ನು ಪುಲ್ಲಿಂಗ ಇದ್ದಾನೆ ಅಂತ ತಿಳ್ಕೊಂಡು ಹಿಸ್ ಅಥವಾ ಹಿಸ್ಗೆ ಬದಲಾವಣೆ ಮಾಡಬೇಕು. ಸ್ತ್ರೀಲಿಂಗ ಬರುವುದಿಲ್ಲ. ಒಂದು ವೇಳೆ ಲಿಸನರ್ ಕೊಟ್ಟು ಅದು ಪುಲ್ಲಿಂಗ ಇದ್ದರೆ ಯುವರ್ನ ಹಿಸ್ಗೆ ಮಾಡಿ, ಅದು ಹೆಣ್ಣು ಮಗು ಇದ್ದರೆ ಹರ್ಗೆ ಮಾಡಿ, ಬಹುವಚನ ಇದ್ದರೆ ಯುವರ್ ಹೋಗಿ ಟಿ ಎಚ್ ಇ ಐ ಆರ್ ದೇರ್ಗೆ ಮಾಡಿ. ಇದು ಕಂಠಪಾಠ ಮಾಡಲೇಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಮಂತ್ರ ತಂತ್ರಗಳು ಯಾವುದೂ ಇಲ್ಲ. ನಾನು ಕೊಟ್ಟಿರೋ ಏಳು ಪದಗಳಿವೆ, ಪ್ರಥಮ ಪುರುಷ ಮತ್ತು ದ್ವಿತೀಯ ಪುರುಷ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಕ್ರಿಯಾಪದಗಳ ಬದಲಾವಣೆ ನೋಡಪ್ಪ ಏನು ಅಂದರೆ, ಡೈರೆಕ್ಟ್ ಸ್ಪೀಚಲ್ಲಿ ಆ್ಯಮ್ ಅಥವಾ ಈಸ್ ಎಲ್ಲೇ ಬಂದಿರಲಿ ವಾಸ್ ಮಾಡಿಬಿಡಿ. ಇಂಡೈರೆಕ್ಟ್ ಸ್ಪೀಚಲ್ಲಿ ವಾಸ್ ಮಾಡಿ. ಡೈರೆಕ್ಟ್ ಸ್ಪೀಚಲ್ಲಿ ಆರ್ ಬಂದರೆ ಆರು ವಾಸ್ ಆಗ್ಬೋದು, ವರ್ರು ಆಗ್ಬೋದು, ಯಾವುದಾಗುತ್ತೆ ಅನ್ನುವುದು ಆ ಸಂದರ್ಭ ನೋಡಿ ನಾವು ಕಂಡುಹಿಡಿಯಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಕ್ವಶನ್ ಪೇಪರ್ಸ್ ನೋಡುವಾಗ. ಅರ್ಥ ಆಗ್ತಾ ಇದೆಯಾ? ಸೊ ಆರ್ ಇದ್ದರೆ ವಾಸ್ ಆಗ್ಬೋದು, ವರ್ರ ಆಗ್ಬೋದು. ಹ್ಯಾವು ಹ್ಯಾಸು ಬಂದುಬಿಟ್ರೆ ಎಲ್ಲೇ ಬರಲಿ ಹ್ಯಾಡ್ ಮಾಡಿಬಿಡಿ. ಹ್ಯಾವನ್ನು ಹ್ಯಾಡಿಗೆ ಬದಲಾವಣೆ ಮಾಡಿ, ಹ್ಯಾಸನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹ್ಯಾಡಿಗೆ ಬದಲಾವಣೆ ಮಾಡಿ. ಆಮೇಲೆ ಆ್ಯಕ್ಷನ್ ವರ್ಬ್ಗಳು ಬಂದುಬಿಟ್ರೆ ವಿ ಒನ್ ಬಂದರು, ಟೇಕ್, ಪ್ಲೇ, ರಿಟರ್ನ್, ಎಟ್, ಈಟ್, ವಾಂಟ್, ಅಥವಾ ವಿ ಒನ್ ಪ್ಲಸ್ ಎಸ್ ಬಂದರು ವಿ ಟೂಗೆ ಬದಲಾವಣೆ ಮಾಡಬೇಕು. ಸೊ ಆ್ಯಕ್ಷನ್ ವರ್ಬ್ಗಳು ನೋಡಿ ಅದರ ವಿ ಟು ಏನೋ ಜ್ಞಾಪಿಸ್ಕೊಳ್ಳಿ. ವಿ ಒನ್ ಪ್ಲಸ್ ಎಸ್ ಅಲ್ಲಿದ್ದರೆ ವಿ ಟು ಮಾಡಿ, ಅವನೇ ವಿ ಟು ಕೊಟ್ಟರೆ ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಅರ್ಥ ಆಗ್ತಾ ಇದೆಯೇ ಇದು? ಇಷ್ಟು ನೋಡಿ. ನೀವು ಇನ್ನೊಂದ್ಸಾರಿ ನಾನು ಅದನ್ನು ಸ್ಕ್ರೀನ್ ತುಂಬ ಫೋಕಸ್ ಮಾಡ್ತೀನಿ, ನೀವು ಇದನ್ನು ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇದನ್ನು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಆಯಿತಾ? ನಂತರ ಇದು, ಇವುಗಳಿಲ್ಲ ಅಂದರೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕಷ್ಟ. ನಂತರ ಇನ್ನೊಂದು ಬದಲಾವಣೆ ಏನಪ್ಪ ಅಂದರೆ ನೋಡಿ, ಇದು ಇವುಗಳ ಬದಲಾವಣೆ. ಇದನ್ನು ನಾನು ನೋಡಿ ಡೈರೆಕ್ಟ್ ಸ್ಪೀಚಲ್ಲಿ ನಾವು ಬಂದರೆ ದೆನ್ ಮಾಡಿ, ಹಿಯರ್ ಎಚ್ ಇ ಆರಿ ಬಂದರೆ ದೇರ್ ಮಾಡಿ, ಟಿ ಎಚ್ ಇ ಆರಿ, ದಿಸ್ ಬಂದರೆ ದಟ್ ಮಾಡಿ, ದೀಸ್ ಬಂದರೆ ದೋಸ್ ಮಾಡಿ, ಟುಡೇ ಬಂದರೆ ದಟ್ಟೇಗೆ ಮಾಡಿ, ಟುಮಾರೋ ಬಂದರೆ ದ ನೆಕ್ಸ್ಟ್ ಡೇಗೆ ಬದಲಾವಣೆ ಮಾಡಿ, ಎಸ್ಟರ್ಡೇ ಬಂದರೆ ದ ಪ್ರೀವಿಯಸ್ ಡೇಗೆ ಬದಲಾವಣೆ ಮಾಡಿ, ಅಗೋ ಅಂತ ಬಂದರೆ ಬಿಫೋರ್ ಮಾಡಿ, ದಸ್ ಬಂದರೆ ಸೋ ಮಾಡಿ. ಡೈರೆಕ್ಟ್ ಸ್ಪೀಚಲ್ಲಿ ಈ ಪದಗಳು ಬಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಇವಕ್ಕೆ ಬದಲಾವಣೆ ಮಾಡಿ. ಇದನ್ನು ಬಯಾಟ್ ಮಾಡಬೇಕು ನೀವು, ಕಂಠಪಾಠ ಮಾಡಬೇಕು. ಇದನ್ನು ಹಿಂಗೆ ಇಟ್ಟಿರ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ.
ಓಕೆ. ಈಗ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ಹೋಗೋಣ. ಇಲ್ಲಿ ನೋಡಿ, ಸಾಲ್ವಿಂಗ್ ಕ್ವಶನ್ ಪೇಪರ್ಸ್ ಆನ್ ರಿಪೋರ್ಟೆಡ್ ಸ್ಪೀಚ್. ಕ್ವಶನ್ ನಂಬರ್ 9 ನೋಡಿ, ಚೇಂಜ್ ದ ಫಾಲೋಯಿಂಗ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ನವಂಬರ್ 2017, ಥರ್ಡ್ ಸೆಮಿಸ್ಟರ್, ಬಿ ಎ ಬಿ ಎಸ್ ಸಿ. ಆಯಿತಾ, ಇಲ್ಲಿ ನೋಡಿ, ಆನಂದ್ ಸೆಡ್ ಡಬಲ್ ಯುನಿಟ್ ಕಮರ್ಸಲ್ಲಿ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರು. ಈ ಕ್ವಶನ್ ಇದೆ ನೋಡಿ ಇಲ್ಲಿ, ಆನಂದ್ ಸೆಡ್ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರು, ಫುಲ್ ಸ್ಟಾಪ್. ನೀವಿಲ್ಲಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಇದು ಎಂಥ ವಾಕ್ಯ ಫಸ್ಟ್ ಕಂಡುಹಿಡಿಬೇಕು, ಮೊದಲನೇ ಹೆಜ್ಜೆ ಏನು, ಇದು ಯಾವ ವಾಕ್ಯ ಅಸರ್ಟಿವ್ ಅಂತ ನಾನು ನಿಮಗೆ, ನೀವೇನು ಇದು ಬರೆಯೋ ಅವಶ್ಯಕತೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಸರ್ಟಿವ್ ಫುಲ್ ಸ್ಟಾಪ್ ಇದೆ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಇದೆ. ಅಸರ್ಟಿವ್ ಅಂದ ಕೂಡಲೇ ಸೂತ್ರ ಇದೆ ನೋಡಿ, ದ ಅಬೌವ್ ಡೈರೆಕ್ಟ್ ಸ್ಪೀಚ್. ಇದನ್ನು ನಾನು ಈ ಒಂದು ಫಸ್ಟ್ ಟೂ ವೀಡಿಯೋಸಲ್ಲಿ ಡೀಟೇಲ್ಡಾಗಿ ಹೇಳಿದ್ದೀನಿ. ಆ ಫಸ್ಟ್ ಟೂ ವೀಡಿಯೋಸ್ ಚೆನ್ನಾಗಿ ನೀವು ನೋಡಬೇಕು. ದ ಅಬೌವ್ ಡೈರೆಕ್ಟ್ ಸ್ಪೀಚ್ ಈಸ್ ಎನ್ ಅಸರ್ಟಿವ್ ಸೆಂಟೆನ್ಸ್. ಯಾಕೆ, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಫುಲ್ ಸ್ಟಾಪ್ ಇದೆ. ಸೊ ಇಲ್ಲಿ ಮೆಥಡ್ ಏನಪ್ಪ ಅಂದರೆ, ವಿ ಶುಡ್ ಆಲ್ವೇಸ್ ರಿಮೆಂಬರ್ ಟು ಯೂಸ್ ದ ಲಿಂಕಿಂಗ್ ವರ್ಡ್ ದಟ್. ದಟ್ ಅನ್ನೋದನ್ನು ಬಳಸಲೇಬೇಕು. ಹೆಂಗೆ ಬಳಸಬೇಕು, ಇಲ್ಲಿದೆ ನೋಡಿ, ಆನಂದ್, ಆನಂದ್ ಬರೀರಿ, ಸೆಡ್ ಇದೆ, ಸೆಡ್ಡನ್ನು ಸೆಡ್ ಆಗೇ ಬದಲಾವಣೆ ಹಂಗೆ ಬರೀಬೋದು, ಅಥವಾ ಸೆಡ್ ಬದಲು ದಟ್ ಬರೀಬೋದು. ಎರಡು ಬರೀಬೇಡಿ, ಎರಡರಲ್ಲಿ ಒಂದು. ಆನಂದ್ ಟೋಲ್ಡ್ ಅನ್ನಿ, ಟಿ ಓ ಎಲ್ ಡಿ, ಅಥವಾ ಆನಂದ್ ಸೆಡ್ ಅನ್ನಿ. ಆಮೇಲೆ ಇಲ್ಲಿ ದಟ್ ಬರೀ ನೋಡಿ, ಇಷ್ಟು ಬರೆದ ಮೇಲೆ ನೀವು ಇದನ್ನು ಆನ್ಸರ್ ಮಾಡೋಕ್ಕೆ ಮುಂಚಿತವಾಗಿ ಈ ಲಿಂಕಿಂಗ್ ವರ್ಡ್ ಅಂತಾರೆ, ಅಂದರೆ ಏನು, ಈ ಭಾಗಕ್ಕೆ ಈ ಭಾಗವನ್ನು ಅಥವಾ ಈ ಭಾಗಕ್ಕೆ ಈ ಭಾಗವನ್ನು ಜೋಡಿಸುವ ಪದ. ದಟ್ ಬರದೇ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ನೋಡಿ, ದಟ್ ಬರೆದಿದ್ದೀನಿ ಅಲ್ಲಿ, ಆನಂದ್ ಸೆಡ್ ಅಥವಾ ಆನಂದ್ ಟೋಲ್ಡ್ ದಟ್ ಇಲ್ಲಿ ಬರೀಬೇಕು. ಈ ದಟ್ ಯಾವಾಗ ಬರೀಬೇಕು, ಕೊಟ್ಟ ಡೈರೆಕ್ಟ್ ಸ್ಪೀಚು ಅಸರ್ಟಿವ್ ಇದ್ದರೆ ಮಾತ್ರ. ಎಲ್ಲದಕ್ಕೂ ದಟ್ ಬರೆದ್ರೆ ಝೀರೋ, ಝೀರೋ ಬರುತ್ತೆ. ದಟ್ ಬರೆದ ಮೇಲೆ ನೋಡಿ, ಐ ಐ ನೋಡಿ, ಐ ಪ್ರಥಮ ಪುರುಷ, ಸ್ಪೀಕರ್ನ ನೋಡಬೇಕು ಅಲ್ವಾ. ಸೊ ಐ ಇದ್ರೆ ಸ್ಪೀಕರ್ ಯಾರಿಲ್ಲಿ, ಆನಂದ್ ಪುಲ್ಲಿಂಗ ಇದೆ ಅಲ್ವಾ. ಸೊ ಐ ಸ್ಪೀಕರ್ ನೋಡಿ, ಸ್ಪೀಕರ್ ಮೇಲಿದ್ದರೆ ನೋಡಿ, ಐ ಸ್ಪೀಕರ್ ನೋಡಿ, ಐ ಮೇಲಿದ್ದರೆ ಐನ ಯಾವುದಕ್ಕೆ ಬದಲಾವಣೆ ಮಾಡಬೇಕು, ಹೀಗೆ. ಸೊ ಐ ಏನಾಗುತ್ತೆ, ಹೀ ಆಗುತ್ತೆ. ಆಮೇಲೆ ಆ್ಯಮ್ ಏನು ಆಗುತ್ತೆ, ವಾಸ್ ಆಗುತ್ತೆ. ನಾನು ಈಗ ತಾನೇ ಹೇಳಿದ್ದೀನಿ ನೋಡಿ, ಇಲ್ಲಿದೆ ಆ್ಯಮು ಈಸು ವಾಸ್ ಆಗಬೇಕು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಆ್ಯಮು ವಾಸ್ ಆಗುತ್ತೆ, ಗೋಯಿಂಗ್ ಹಂಗೆ ಇರುತ್ತೆ, ಟು ಬ್ಯಾಂಗ್ಳೂರ್ ಹಂಗೆ ಇರುತ್ತೆ. ನೋಡ್ಕೊಳ್ಳಿ ಒಂದ್ಸಾರಿ, ಆನ್ಸರ್ ಅಷ್ಟೇ. ದಟ್ ಅನ್ನೋದು ಮರಿಬೇಡಿ, ಯಾಕೆ ಅಸರ್ಟಿವ್ ಸೆಂಟೆನ್ಸ್ ಇದೆ. ಐ ಹೋಗಿ ಸ್ಪೀಕರ್ಗೆ ತೊಗೊಳ್ಳಿ ನೋಡಿ, ಸ್ಪೀಕರ್ ಕಡೆ ನೋಡಿ, ಸ್ಪೀಕರ್ ಆನಂದ್ ಪುಲ್ಲಿಂಗ್ ಆದ್ದರಿಂದ ಐ ಹೀ ಆಗುತ್ತೆ. ಹೀ ಬರಿ ಇಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಬದಲಾವಣೆಗಳನ್ನ ನಾನು ಮೇಲೆ ಪೂರ್ವ ಸಿದ್ಧತೆ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ಆನ್ಸರ್ ಪೇಪರಲ್ಲಿ ಮಾಡಿ, ಕ್ವಶನ್ ಪೇಪರಲ್ಲಿ ಏನು ಬರೀಬೇಡಿ, ಆನ್ಸರ್ ಪೇಪರಲ್ಲಿ ಮಾಡಿ ನೋಡಿ. ಗೋಯಿಂಗ್ ಆನಂದ್ ಸೆಡ್ ದಟ್ ಅಥವಾ ಆನಂದ್ ಟೋಲ್ಡ್ ದಟ್ ಈ ವಾಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಸೆಕೆಂಡ್ ಕ್ವಶನ್ ಪೇಪರ್, ಕಿರಣ್ ಸೆಡ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ಇದು ಕೂಡ ಅಸರ್ಟಿವ್. ಯಾಕೆ ಇಲ್ಲಿ ಫುಲ್ ಸ್ಟಾಪ್ ಇದೆ, ಸ್ಟಾರ್ಟಿಂಗಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಇದೆ, ಐ ಸಬ್ಜೆಕ್ಟು ಹ್ಯಾವ್ ವರ್ಬು. ಸೊ ಮತ್ತೆ ದಟ್ಟೆ ಬರೀಬೇಕು, ಇಲ್ಲ ಅದಕ್ಕೆ ಕೊಟ್ಟಿದ್ದೀನಿ ನೋಡಿ. ದ ಅಬೌವ್ ಸೆಂಟೆನ್ಸ್, ಸಾರಿ, ದ ಅಬೌವ್ ಡೈರೆಕ್ಟ್ ಸ್ಪೀಚ್ ಈಸ್ ಅಸರ್ಟಿವ್ ಸೆಂಟೆನ್ಸ್, ಎಸ್ ಪ್ಲಸ್ ವಿ ಫುಲ್ ಸ್ಟಾಪ್ ಇದೆ. ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್, ಏನು ಜ್ಞಾಪಿಸ್ಕೋಬೇಕು, ಲಿಂಕಿಂಗ್ ವರ್ಡ್ ದಟ್. ಆನ್ಸರ್ ನೋಡಿ. ಆಮೇಲೆ ಪೂರ್ವ ಸಿದ್ಧತೆ, ಸ್ಪೀಕರ್ ಕಿರಣ್ ಪುಲ್ಲಿಂಗ, ಐ ಹೀ ಆಗಲೇಬೇಕೆ. ಯಾಕೆ, ಐ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು, ಸ್ಪೀಕರ್ ಮೇಲಿದ್ದರೆ ಐ ಹೀ ಆಗಬೇಕು. ಹ್ಯಾವ್ ಹ್ಯಾಡ್ ಆಗಬೇಕು ಹೇಳಿದ್ದೀನಿ ನಾನು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹ್ಯಾವ್ ಅಥವಾ ಹ್ಯಾಸ್ ಇದ್ದರೆ ಹ್ಯಾಡ್ ಆಗಬೇಕು ಅಂತ. ಅದಕ್ಕೆ ಇವನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು. ಆಮೇಲೆ ಮೈ ಇದೆ ನೋಡಿ, ಮೈ ಏನಾಗಬೇಕು ಇಲ್ಲಿದೆ ನೋಡಿ. ಮೈ ಮೈ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು, ಸ್ಪೀಕರ್ ಮೇಲಾದರೆ ಮೈ ಹಿಸ್ ಆಗುತ್ತೆ. ಬದಲಾವಣೆ ಮಾಡಿ, ಸ್ಪೀಕರು
ಫಿಮೇಲ್ ಆದರೆ ಮೈಯನ್ನು ಹರ್ರಿಗೆ ಬದಲಾವಣೆ ಮಾಡಿ. ಇವೆಲ್ಲ ನೋಡ್ಕೊಳ್ಳಿ, ಅದಕ್ಕೆ ಬಯಟ್ ಮಾಡಬೇಕು. ಇಲ್ಲಿ ಬರ್ತು ನೋಡಿ, ಇಲ್ಲಿ ಬಂತು ನೋಡಿ, ಮೈ ಬಂದ್ಬಿಡ್ತು ಸ್ಪೀಕರ್ ಕಡೆ ಹೋಗಿ ಪುಲ್ಲಿಂಗ. ಆದ್ದರಿಂದ ಮೈ ಹಿಸ್ ಆಗಬೇಕು, ಹಿಸ್ ಬರೀಬೇಕು. ವರ್ಕ್ ಹಾಗೆ ಇರುತ್ತೆ ನೋಡಿ. ಕಿರಣ್ ಸೆಡ್ ಅಥವಾ ಟೋಲ್ಡ್ರಲ್ಲಿ ಬರೆದು ಇದು ಕಾನ್ಸಾ ಮಾಡೋಕ್ಕೆ ಮುಂಚಿತವಾಗಿ ಇಲ್ಲಿ ದಟ್ ಬರೆದು ಐ ಏನಾಗುತ್ತೆ, ಹೀ ಆಗಬೇಕು. ಹೀ ಬರ್ದಿದ್ದೀನಿ, ಹ್ಯಾವ್ ಹ್ಯಾಡ್ ಆಗಬೇಕು, ಹ್ಯಾಡ್ ಬರ್ದಿದ್ದೀನಿ. ಕಂಪ್ಲೀಟರ್ ಹಂಗೆ ಇರುತ್ತೆ, ಒಂದೇ ವರ್ಕ್ ಚೇಂಜ್ ಮಾಡಬೇಕು, ಎರಡು ಚೇಂಜ್ ಮಾಡಬಾರ್ದು. ಆಮೇಲೆ ಮೈ ಏನಾಗುತ್ತೆ, ಹಿಸ್ ಆಗುತ್ತೆ, ಹಿಸ್ ಬರೆದಿದ್ದೀನಿ. ವರ್ಕ್ ಹಂಗೆ ಬರೆದಿದ್ದೀನಿ. ಇಂಡೈರೆಕ್ಟ್ ಸ್ಪೀಚ್ ನೋಡ್ಕೊಳ್ಳಿ ಒಂದ್ಸಾರಿ, ಆಯ್ತಾ? ನೆಕ್ಸ್ಟ್ ಮೂರನೇದು, ಚೇತನ್ ಸ್ಯಾಡ್ ಆರ್ ಯು ಎ ಡಾಕ್ಟರ್. ಇಲ್ಲಿ ನೋಡಿ, ಇದು ಡೈರೆಕ್ಟ್ ಸ್ಪೀಚಲ್ಲಿ ಕ್ವಶನ್ ಮಾರ್ಕ್ ಇದೆ, ವರ್ಬು ಸಬ್ಜೆಕ್ಟ್ ಇದೆ. ಆರ್ ಯು ಎ ಡಾಕ್ಟರ್ ಅಂದರೆ ಕ್ವಶನ್ ಕೇಳಿದ, ಆರ್ ಯು ಎ ಡಾಕ್ಟರ್ ಅಂದರೆ ಎಸ್ ಅಂತೀವಿ. ಎಕ್ಸ್ಕ್ಯೂಸ್ ಮೀ, ಅಥವಾ ನೋ ಅಂತೀವಿ. ಅದಕ್ಕೆ ಇದನ್ನು ಎಸ್ ಆರ್ ನೋ ಕ್ವಶನ್ ಅಂತಾರೆ. ಕ್ವಶನ್ ಮಾರ್ಕ್ ಇದೆ ಅಂದರೆ ಸಬ್ ಎಸ್ ವಿ ಇರಲ್ಲ, ವಿ ಎಸ್ ಇರುತ್ತೆ, ಉಲ್ಟಾ ಪಲ್ಟಾ ಆಗಿರುತ್ತೆ. ಹಾಗಾಗಿ ಈಗ ನೋಡಿ, ವರ್ಬ್ ಆರ್ ಇದೆಯಾ, ಆರ್ ಏನಾಗ್ಬೋದು ನೋಡಿ, ಆರ್ ಎಲ್ಲಿದೆ, ಯು ಜೊತೆ ಇದೆ. ಆರ್ ಆರ್ ವಾಸ್ ಆಗ್ಬೋದು, ವರ್ ಆಗ್ಬೋದು, ಅರ್ಥ ಆಗ್ತಾ ಇದೆಯಾ? ಆಮೇಲೆ ಇಲ್ಲಿ ನೋಡಿ, ಚೇತನ್ ಸ್ಪೀಕರ್ ಕೊಟ್ಟಿದ್ದಾರೆ, ಆಸ್ಟ್ ಇದೆ, ಲಿಸನರ್ ಇಲ್ಲ. ಲಿಸನರ್ ಇಲ್ಲ ಅಂದರೆ ಇಲ್ಲಿ ಒಬ್ಬ ಪುರುಷ ಇದ್ದಾನೆ, ಮೇಲಿದ್ದಾನೆ ಅಂತ ನೀವು ಕಲ್ಪಿಸ್ಕೋಬೇಕು ನೋಡಿ. ಆರು ವಾಸ್ ಅಥವಾ ವರ್ ಆಗುತ್ತೆ, ಇಲ್ಲಿ ತೋರಿಸಿದ್ದೀನಿ ನೋಡಿ ನಾನು ನಿಮಗೆ. ಆರು ವಾಸ್ ಆಗ್ಬೋದು, ವರ್ ಆಗ್ಬೋದು, ಯಾವುದಾಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಸಮಯ ಬಂದಿದೆ ಹೇಳೋದಕ್ಕೆ. ಆರು ವಾಸ್ ಆಗ್ಬೋದು, ಅವರು ವರ್ ಆಗ್ಬೋದು. ಯು ಏನಾಗುತ್ತೆ, ವರ್ಬ್ ಜೊತೆಯಲ್ಲಿ ಇರುವ ಯು ಇದು ನೋಡಿ, ನಾ ಹೇಳಿದ್ದೀನಲ್ವಾ, ವರ್ಬು ಯುಗೆ ಬಲಗಡೆ ಇರ್ಬೋದು, ಎಡಗಡೆ ಇರ್ಬೋದು. ಇಲ್ಲಿ ಹೇಳಿದೆ ನೋಡಿ, ಇಲ್ಲಿದೆ ನೋಡಿ ಯು, ಈ ವರ್ಬ್ ಇಲ್ಲಿ ಇರ್ಬೋದು ಅಥವಾ ಇಲ್ಲಿ ಇರ್ಬೋದು. ವರ್ಬ್ ಜೊತೆ ಬರೋ ಯು, ಯು ಅನ್ನೋದು ಲಿಸನರ್ ಕಡೆಯೇ ನೋಡಬೇಕು. ಲಿಸನರ್ ಮೇಲಿದ್ದರೆ ಯು ಹಿ ಆಗುತ್ತೆ, ಲಿಸನರ್ ಫೀಮೇಲ್ ಇದ್ದರೆ ಶಿ ಆಗುತ್ತೆ. ಒಂದು ವೇಳೆ ಕೇಳುಗಣೆ ಯಾರಾದನ್ನ ಬಹುವಚನ ಇದ್ದರೆ ದೇಹ ಬದಲಾವಣೆ ಮಾಡಬೇಕು, ಯಾವುದನ್ನು, ಯುವನ್ನ. ಇಲ್ಲಂಗೆ ನೋಡಿ, ಯು ವರ್ಬ್ ಜೊತೆಯಲ್ಲಿರೋ ಯುವು, ಇಲ್ಲಿ ನಾವು ಲಿಸನರ್ ಇಲ್ಲದೇ ಇರೋದ್ರಿಂದ ಪುರುಷ ಇದ್ದಾನೆ ಅಂಥೇಳಿ ಅಂದ್ಕೊಂಡು ಇವನ್ನ ಹೀ ಮಾಡಬೇಕು. ಪುರುಷ ಇದ್ರೆ ಏನಾಗುತ್ತೆ ನೋಡಿ, ಯು ಪ್ಲಸ್ ವಿ ಮೇಲಿದ್ದರೆ ಹೀ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಹೀ ಆಗಿ ನಾವು ಕಲ್ಪಿಸ್ಕೋಬೇಕು, ಹಾಗಾಗಿ ಯು ಹೀ ಆಗುತ್ತೆ. ಏ ಟೀಚರ್ ಹಂಗೆ ಇರುತ್ತೆ, ಬಟ್ ಇದು ಅದು ಅದಲು ಬದಲು ಮಾಡಬೇಕು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ದ ಅಬೌ ಡೈರೆಕ್ಟ್ ಸ್ಪೀಚ್ ಈಸ್ ಎಸ್ ಆರ್ ನೋ ಕ್ವಶನ್, ವಿ ಪ್ಲಸ್ ಎಸ್ ಇದೆ. ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್, ಏನು ಎಸ್ ವಿ ಮಾಡಬೇಕು, ವಿ ಎಸ್ನ ನಾವು ಎಸ್ ವಿ ಮಾಡಲೇಬೇಕು, ಅರ್ಥ ಆಗ್ತಾ ಇದೆಯಾ? ಆಮೇಲೆ ಲಿಂಕಿಂಗ್ ವರ್ಡ್ ಇಫ್ನೇ ಬಳಸಬೇಕು. ಎಸ್ ಆರ್ ನೋ ಪ್ರಶ್ನೆ ಇದ್ದರೆ ಡೈರೆಕ್ಟ್ ಸ್ಪೀಚಲ್ಲಿ ವಿ ಪ್ಲಸ್ ಎಸ್ ಇದ್ದೇ ಇರುತ್ತೆ, ಅದನ್ನು ಉಲ್ಟಾ ಪಲ್ಟಾ ಮಾಡಬೇಕು, ಎಸ್ ಪ್ಲಸ್ ವಿ ಮಾಡಬೇಕು. ಲಿಂಕಿಂಗ್ ವರ್ಡ್ ಇಫ್ನೇ ಜ್ಞಾಪಿಸ್ಬೇಕು. ಇಲ್ಲಿ ದಟ್ ಜ್ಞಾಪಿಸ್ಕೊಂಡ್ರೆ ಜೀರೋ ಮಾರ್ಕ್ಸ್ ಬಂದ್ಬಿಡುತ್ತೆ ನೋಡಿ. ಚೇತನ್ ಆಸ್ಟ್, ಇಲ್ಲಿ ಸೆಡ್ ಇದ್ದರೆ ಆಸ್ಟೇ ಮಾಡಬೇಕು. ಪ್ರಶ್ನೆಯನ್ನು ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ಆಸ್ಟೇ ಬರೀಬೇಕು. ಬರೆದ ಮೇಲೆ ಇಲ್ಲಿ ಲಿಂಕಿಂಗ್ ವರ್ಡ್ ದಟ್ ಬರೀಕೂಡ್ದು ನೋಡಿ, ಇಫ್ ಬರೀಬೇಕು. ಲಿಂಕಿಂಗ್ ವರ್ಡ್ ಇಫ್, ಎಸ್ ಆರ್ ನೋ ಪ್ರಶ್ನೆಗೆ ಮಾತ್ರ ಇಫ್. ಇಫ್ ಬರೆದ ಮೇಲೆ ನೋಡಿ, ಸಬ್ಜೆಕ್ಟ್ ವರ್ಬ್ ಎರಡು ಡ್ಯಾಶ್ ಬರ್ಕೊಂಡು ಎಸ್ ವಿ ಅಂತ ಮಾಡ್ಕೊಳ್ಳಿ. ನಂತರ ಸಬ್ಜೆಕ್ಟ್ಗೆ ಹೋಗಿ, ಸಬ್ಜೆಕ್ಟ್ ಯಾವುದು, ಯು. ಯು ಏನಾಗಬೇಕಪ್ಪ, ಹೀ ಆಗಬೇಕು. ಹೀನ ಇಲ್ಲಿ ಬರೀರಿ. ಹೀ ಬರೆದಾಗ ಏಕವಚನ ಆದಾಗ ಆರನ್ನು ವಾಸ್ ಅಥವಾ ವರ್ ಮಾಡಿ ಇಲ್ಲಿ ಬರೀಬೇಕು. ವಾಸ್ ಬರೀತೀಯ, ವರ್ ಬರೀತೀಯ, ಇಲ್ಲಿ ಇಲ್ಲಿ ಏಕವಚನ ಆದ್ದರಿಂದ ಇಲ್ಲಿ ವಾಸೇ ಬರೀಬೇಕು. ಸೊ ಅಲ್ಲಿಗೆ ವರ್ ಬರಲ್ಲ, ವಾಸೇ ಬರುತ್ತೆ. ಹೀಗೆ ವಾಸ್ ಸರಿ ಹೋಗುತ್ತೆ, ಇಫ್ ಹಿ ವಾಸ್ ಎ ಡಾಕ್ಟರ್. ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ನನ್ನ ಫಸ್ಟ್ ಟೂ ಪಾರ್ಟ್ಸ್ ಚೆನ್ನಾಗೆ ಓದಬೇಕು. ವೀಡಿಯೋಸ್ ಈಗಾಗಲೇ ಕಳಿಸಿದ್ದೆ ನಿಮ್ಗೆ, ಒಂದು ವಾರ ಆಯ್ತು ಕಳಿಸಿ, ಅದನ್ನು ನೋಡ್ಕೊಳ್ಳಿ. ಚೇತನ್ ಆಸ್ಟ್ ಇಫ್ ಹಿ ವಾಸ್ ಎ ಡಾಕ್ಟರ್, ಇಂಡೈರೆಕ್ಟ್ ಸ್ಪೀಚ್. ನಂತರ ನೋಡಿ, ರಮ್ಯಾ ಆಸ್ಟರ್ ಚಿಲ್ಡ್ರನ್. ಇಲ್ಲಿ ಇಲ್ಲಿ ನೋಡಿ, ಫಸ್ಟ್ ಟೈಮು ಸ್ಪೀಕರು ಲಿಸನರ್ ಇಬ್ಬರನ್ನು ಕೊಟ್ಟಿದ್ದಾರೆ. ರಮ್ಯಾ ಹೆಣ್ಣುಮಗು, ಫೀಮೇಲು, ಲಿಸನರು
ಹರ್ ಚಿಲ್ಡ್ರನ್ ಅವರ್ ಅವಳ ಮಕ್ಕಳು ಮಕ್ಕಳು ಅಂದರೆ ಬಹುವಚನ ಆಸ್ಟ್ ಸೊ ಅವಳ ಮಕ್ಕಳಿಗೆ ರಮ್ಯಾ ಕೇಳಿಕೊಂಡು ಏನಂತ ವೇರ್ ಆರ್ ಯು ಗೋಯಿಂಗ್ ಎಲ್ಲಿ ಹೋಗ್ತಾ ಇದ್ದಾರೆ ನೀವು ಡಬ್ಲ್ಯೂ ಎಚ್ ಕ್ವಶನ್ ನೋಡಿ ಕ್ವಶನ್ ಮಾರ್ಕ್ ಇದೆ ವಿ ಪ್ಲಸ್ ಎಸ್ ಇದೆ ವೇರ್ ಇದೆ ಇಲ್ಲಿ ಬರೀ ವಿ ಪ್ಲಸ್ ಎಸ್ ಇದೆ ಇದು ಎಸ್ ಆರ್ ನೋ ಇಲ್ಲಿ ವೇಟ್ ವಾಟ್ ವಿಚ್ ವೇರ್ ಇಲ್ಲ ಇಲ್ಲಿ ಬಂದುಬಿಡ್ತು ಬಂದರೆ ಇದನ್ನೇ ಬಾಕ್ಸಲ್ಲಿ ಬರೀಬೇಕು ಇಲ್ಲಿ ಇಫ್ ಬರಲ್ಲ ನೋಡಿ ದ ಅಬೌವ್ ಡೈರೆಕ್ಟ್ ಸ್ಪೀಚ್ ಈಸ್ ಎ ಡಬ್ಲ್ಯೂ ಎಚ್ ಕ್ವಶನ್ ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಸೇಮ್ ಕ್ವಶನ್ ವರ್ಡ್ ಬರೀಬೇಕು ಇಲ್ಲೇನು ಕೊಟ್ಟಿರ್ತಾನೆ ಅದನ್ನೇ ಬರೀಬೇಕು ಆಮೇಲೆ ಎಸ್ ಪ್ಲಸ್ ವಿ ಮಾಡಲೇಬೇಕು ವಿ ಪ್ಲಸ್ ಎಸ್ನ ಎಸ್ ಪ್ಲಸ್ ವಿ ಮಾಡಲೇಬೇಕು ನೋಡಿ ಇಲ್ಲಿ ಮಾಡಿದ್ದೆ ನೋಡಿ ಇಲ್ಲಿ ವಿ ಪ್ಲಸ್ ಎಸ್ನ ಎಸ್ ಪ್ಲಸ್ ವಿ ಪ್ರಶ್ನಾರ್ಥ ಚಿಹ್ನೆ ಇದ್ರೆ ಎಸ್ ಆರ್ ನೋ ಇರಲಿ ಡಬ್ಲ್ಯೂ ಎಚ್ ಇರಲಿ ವಿ ಪ್ಲಸ್ ಎಸ್ನ ಎಸ್ ಪ್ಲಸ್ ವಿ ಮಾಡಲೇಬೇಕು ಆನ್ಸರ್ ಏನಾಗುತ್ತೆ ರಮ್ಯಾ ಆಸ್ಟ್ ಹರ್ ಚಿಲ್ಡ್ರನ್ ನೋಡಿ ವೇರ್ ವೇರ್ ಹಂಗೆ ಬರೆದು ನೋಡಿ ಎಸ್ ವಿ ಮಾಡಬೇಕು ವಿ ಪ್ಲಸ್ ಎಸ್ ನೀವು ಹಿಂಗೆ ಉಳಿಸ್ಕೊಂಡ್ರೆ ಜೀರೋ ಮಾರ್ಕ್ಸು ಎಸ್ ವಿ ಮಾಡಿ ಎಸ್ ಸಬ್ಜೆಕ್ಟು ಸಬ್ಜೆಕ್ಟ್ ಲಿಸ್ನರ್ಗೆ ಹೋಗಿ ಲಿಸ್ನರ್ ಬಹುವಚನ ಇರೋದ್ರಿಂದ ಯು ಏನಾಗಬೇಕು ದೇ ಆಗಬೇಕು ಇಲ್ಲಿದೆ ನೋಡಿ ವರ್ಬ್ ಜೊತೆಲಿರೋ ಯು ಲಿಸ್ನರು ಪ್ಲೂರಲ್ ಆದಾಗ ದೇಗೆ ಬದಲಾವಣೆ ಮಾಡಬೇಕು ಸೊ ದೇ ಆಯ್ತಾ ಇಲ್ಲಿ ಆಮೇಲೆ ಆರು ವಾಸ್ ಆಗ್ಬೇಕು ವರ್ ಆಗ್ಬೇಕು ವರ್ ಆಗ್ಬೇಕು ಯಾಕಂದ್ರೆ ಬಹುವಚನ ಇದ್ರೆ ವರ್ ಆಗಬೇಕು ಇಲ್ಲಿ ಹೀ ಏಕವಚನ ಇರೋದ್ರಿಂದ ಆರನ್ನ ವಾಸ್ ಮಾಡಿದ್ವು ಇಲ್ಲಿ ಸಬ್ಜೆಕ್ಟ್ ದೇಯ ಬಹುವಚನ ಇದ್ರಿಂದ ವರ್ ಬರೆದು ಗೋಯಿಂಗ್ ಅಷ್ಟೇ ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ ರಮ್ಯಾ ಆಸ್ಟ್ ಚಿಲ್ಡ್ರನ್ ವೇರ್ ದೇ ವರ್ ಗೋಯಿಂಗ್ ಇವತ್ತಿನ ಕೊನೆ ಟೂ ಕ್ವಶನ್ ಪೇಪರ್ಸು ಒಂದು ಕ್ವಶನ್ ಪೇಪರ್ ಆಯಿತು ಇವತ್ತು ನಾಳೆಗೆ ನಮ್ಮ ಮೂರು ಕ್ವಶನ್ ಪೇಪರ್ಸ್ ಮುಗಿಸ್ತೀನಿ ನಾನು ಅಂದರೆ ನಾಳೆಯಿಂದ ಸೆನ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಫೋರ್ ಪಾರ್ಟ್ಸ್ ಇರುತ್ತೆ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಫಸ್ಟ್ ಟೂ ಪಾರ್ಟ್ಸ್ ಈಗಾಗಲೇ ಕಳಿಸಿದ್ದೀನಿ ಇದೊಂದು ಪಾರ್ಟು ಥರ್ಡ್ ಪಾರ್ಟು ನೆಕ್ಸ್ಟ್ ಫೋರ್ತ್ ಪಾರ್ಟಲ್ಲಿ ನಾನು ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಮುಗಿಸಿ ನಂತರ ನಾನು ಕ್ವಶನ್ ನಂಬರ್ 10 ತಗೋತೀನಿ ವರ್ ಫಾರ್ಮ್ಸು ಆಮೇಲೆ ಕ್ವಶನ್ ನಂಬರ್ 11 ಕರೆಕ್ಷನ್ ಆಫ್ ಸೆಂಟೆನ್ಸಸ್ ತಗೋತೀನಿ ಆದರೆ ದಯವಿಟ್ಟು ಎಲ್ಲರೂ ವೀಡಿಯೋಸ್ ನೋಡಿ ದ ಟೀಚರ್ ಸೆಟ್ ಟು ದ ಸ್ಟೂಡೆಂಟ್ಸ್ ಕ್ಲೋಸ್ ಯುವರ್ ಟೆಕ್ಸ್ಟ್ ಬುಕ್ ಫುಲ್ ಸ್ಟಾಪ್ ಇಂಪರೇಟಿವ್ ಇದೆ ಯಾಕೆ ಫುಲ್ ಸ್ಟಾಪ್ ಇದೆ ವಿ ಒನ್ನಿಂದ ಸ್ಟಾರ್ಟ್ ಆಗಿದೆ ಆವಾಗೇನಾಗುತ್ತೆ ನೋಡಿ ಟೀಚರ್ ಸ್ಪೀಕರ್ ಮೇಲು ಲಿಸ್ನರ್ ಸ್ಟೂಡೆಂಟ್ಸ್ ಪ್ಲೂರಲ್ಲು ವಿದ್ಯಾರ್ಥಿಗಳು ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಡ್ ಟೂ ಬಂದರೆ ಆಸ್ಟ್ ಮಾಡಬೇಕು ಆಸ್ಕ್ಡ್ ಜೊತೆ ಟೂ ಬರೀಬಾರ್ದು ಬರೆದ್ರೆ ಜೀರೋ ಬರುತ್ತೆ ಆಸ್ಟ್ ಒಂದೇ ಇರಬೇಕು ಸೆಡ್ಗೆ ಮಾತ್ರ ಟೂ ಆಸ್ಟ್ಗೆ ಟೋಲ್ಡ್ಗೆ ಟೂ ಬರೀಬಾರ್ದು ಆಸ್ಟ್ ಬರೀಬೇಕು ಇದಕ್ಕೆ ಸೂತ್ರ ಏನು ನೋಡಿ ದ ಅಬೌವ್ ಡೈರೆಕ್ಟ್ ಸ್ಪೀಚ್ ಈಸ್ ಎನ್ ಇಂಪರೇಟಿವ್ ಸೆಂಟೆನ್ಸ್ ಯಾಕೆ ಫುಲ್ ಸ್ಟಾಪ್ ಇದೆ ವಿ ಒನ್ನಿಂದ ಸ್ಟಾರ್ಟ್ ಆಗಿದೆ ಆಯಿತಾ ಆಮೇಲೆ ಸೆಡ್ ಟೂ ಅನ್ನೋದನ್ನು ಶುಡ್ ಬಿ ಚೇಂಜ್ ಇನ್ ಟು ಆಸ್ಟ್ ಇದನ್ನು ಆಸ್ಟ್ಗೆ ಬದಲಾವಣೆ ಮಾಡಬೇಕು ಇದು ಮೊದಲನೇ ಸ್ಟೆಪ್ಪು ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಟು ಯೂಸ್ ದ ಲಿಂಕಿಂಗ್ ವರ್ಡ್ ಟು ಇಂಪರೇಟಿವ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಇದ್ದು ಸ್ಟಾರ್ಟಿಂಗ್ಲಿ ವಿ ಒನ್ ಇದ್ದರೆ ದಟ್ ಬರಲ್ಲ ಟಿ ಒ ಟೂನೇ ಬಳಸ್ಬೇಕಿಲ್ಲ ಲಿಂಕಿಂಗ್ ವರ್ಡ್ ಇಸ್ ಟು ಆನ್ಸರ್ ನೋಡಿ ದ ಟೀಚರ್ ಸೆಟ್ಟು ಹೋಗಿ ಆಸ್ಟ್ ಆಗುತ್ತೆ ಆಸ್ಕಡ್ಗೆ ಟೂ ಬರೆದ್ರೆ ಜೀರೋ ಬರುತ್ತೆ ಆಸ್ಟ್ ದ ಸ್ಟೂಡೆಂಟ್ಸ್ ಟೂ ಬರೀಬೇಕು ಟೂ ಬರೆದ ಮೇಲೆ ವಿ ಒನ್ ಏನಿರುತ್ತೋ ಅದು ಹಾಗೇ ಬರೀಬೇಕು ಟು ಕ್ಲೋಸ್ ಕಮ್ ಇದ್ದರೆ ಟು ಕಮ್ ಡ್ರಿಂಕ್ ಇದ್ದರೆ ಟು ಡ್ರಿಂಕ್ ಹಂಗೆ ಬರೀಬೇಕು ಆಮೇಲೆ ಯುವರ್ ಇದೆ ಸೆಕೆಂಡ್ ಪರ್ಸನ್ ನೋಡಿ ಇಲ್ಲಿ ಯುವರು ಇದ್ದರೆ ಲಿಸ್ನರ್ ಇರುತ್ತೆ ಲಿಸ್ನರ್ ಮೇಲ್ ಆದರೆ ಯುವರ್ನ ಹಿಸ್ ಮಾಡಬೇಕು ಲಿಸ್ನರ್ ಫೀಮೇಲ್ ಆದರೆ ಯುವರ್ನ ಹರ್ ಮಾಡಬೇಕು ಲಿಸ್ನರು ಪ್ಲೂರಲ್ ಆದರೆ ಯುವರ್ನ ಟಿ ಎಚ್ ಇ ಐ ಆರ್ ದೇರ್ ಮಾಡಬೇಕು ಇಲ್ಲಿ ನೋಡಿ ಲಿಸ್ನರ್ ಏನಾಗಿದೆ ಅವಳ ಮಕ್ಕಳು ಬಹುವಚನ ಆದ್ದರಿಂದ ಯುವರ್ ದೇರ್ ಆಗುತ್ತೆ ದೇರ್ ಇಲ್ಲಿ ಬರೀರಿ ದೇರ್ ಟೆಕ್ಸ್ಟ್ ಬುಕ್ಸ್ ದ ಟೀಚರ್ ಆಸ್ಟ್ ದ ಸ್ಟೂಡೆಂಟ್ಸ್ ಟು ಕ್ಲೋಸ್ ದೇರ್ ಟೆಕ್ಸ್ಟ್ ಬುಕ್ಸ್ ಲಾಸ್ಟ್ ಸೆಂಟೆನ್ಸ್ ಮೋಹನ್ ಸೆಡ್ ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್ ಎಕ್ಸ್ಕ್ಲಮೇಟರಿ ಮಾರ್ಕಲ್ಲಿ ಪಕ್ಕದಲ್ಲೇ ಎಸ್ ಎಸ್ ವಿ ಇರುತ್ತೆ ನಿಮ್ಗೆ ಹೇಳಿದ್ದೀನಿ ನಾನು ಆಮೇಲೆ ಇಲ್ಲಿ ಸೆಡ್ಗೆ ಎಕ್ಸ್ಕ್ಲೇಮ್ಡ್ ಅನ್ನೋ ವರ್ಡೇ ಬರೀಬೇಕು ಎಕ್ಸ್ಪ್ಲೇನ್ಡ್ ಅಲ್ಲಿ ಎಕ್ಸ್ಕ್ಲೇಮ್ಡ್ ಬರೀಬೇಕು ವಾಟು ಹೌ ಅಂತವೇನೇನಿದ್ರೆ ಎಕ್ಸ್ಕ್ಲಮೇಟರಿ ಆಶ್ಚರ್ಯ ಚಿಹ್ನೆಯಲ್ಲಿ ವೆರಿ ಮಾಡಬೇಕು ಸೊ ಸೆಡ್ ಹೋಗಿ ಎಕ್ಸ್ಕ್ಲೇಮ್ಡ್ ಆಗುತ್ತೆ ವಾಟ್ ಹೋಗಿ ವೆರಿ ಆಗುತ್ತೆ ಲಿಂಕಿಂಗ್ ವರ್ಡ್ ದಟ್ ಬರುತ್ತೆ
ಇಲ್ಲಿ ಕೂಡ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲೂ ದಟ್ ಬರುತ್ತೆ ನೋಡಿ. ಇಲ್ಲಿ ಇದನ್ನು ಡಿವೈಡ್ ಮಾಡೋಣ, ಸಬ್ಜೆಕ್ಟ್ ವಿ ಸಬ್ಜೆಕ್ಟ್ ವರ್ಬ್ ಫಸ್ಟ್ ತೊಗೊಳ್ಳೋಣ. ಮೋಹನ್ ಎಕ್ಸ್ಕ್ಲೇಮ್ಡ್ ದಟ್, ನೇರವಾಗಿ ಇದಕ್ಕೆ ಹೋಗಬೇಕು ಸಬ್ಜೆಕ್ಟ್ ವರ್ಬ್. ಆಮೇಲೆ ಇದು ತಲೆ ಬಾಲ ಆಗಬೇಕು, ಬಾಲ ತಲೆ ಆಗಬೇಕು. ಇಟ್ ಇಟ್ ಆಗುತ್ತೆ, ಈಸ್ ವಾಸ್ ಆಗಿ ಇಲ್ಲಿ ನೋಡಿ ಎ ಬರೆದ ಮೇಲೆ ವಾಟನ್ನು ವೆರಿ ಮಾಡಿ ವೆರಿ ಬ್ಯೂಟಿಫುಲ್ ಫ್ಲವರ್ ನೋಡ್ಕೊಳ್ಳಿ. ಮೋಹನ್ ಎಕ್ಸ್ಕ್ಲೇಮ್ಡ್ ದಟ್ ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಫ್ಲವರ್ ನೋಡಿ. ಇನ್ನೂ ನಿಮ್ಗೆ ಅರ್ಥ ಆಗದೇ ಇದ್ದರೆ ನನಗೆ ಮೆಸೇಜ್ ಮಾಡಿ, ವಾಟ್ಸ್ಯಾಪ್ ಮಾಡಿ, ಕಾಲ್ ಮಾಡಿ. ಓಕೆ, ನಾಳೆ ನಾನು ಲಾಸ್ಟ್ ಪಾರ್ಟು, ಲಾಸ್ಟ್ ಪಾರ್ಟ್ ಪಾರ್ಟ್ 4 ಇಂಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತೀನಿ. ಅಲ್ಲಿ ತನಕ ನೀವೆಲ್ಲ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಬಾಯ್ ಬಾಯ್.